ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ, ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ರೈತರಿಗೆ ಉಪಯೋಗ ಆಗುವಂತದ್ದು ಬಹಳ ವಿಶೇಷವಾದಂತಹ ಒಂದು ರಹಸ್ಯಕರ ವಿದ್ಯೆ. ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತರಿಗೆ ಈಗಾಗಲೇ ನಾನು ಹಲವಾರು ಎಪಿಸೋಡ್ಸ್ ಮಾಡಿದ್ದೀನಿ. ರೈತರು ಬೆಳೀತಕ್ಕಂಥ ಬೆಳೆಗೆ ಒಳ್ಳೆ ಬೆಳೆ ಸಿಗೋದು ಹೇಗೆ, ರೈಟ್ ಬರೋದು ಹೇಗೆ, ಜಮೀನಿನಲ್ಲಿ ಯಾವುದೇ ರೀತಿ ಮಾಟಮಂತ ತಂತ್ರ ದೃಷ್ಟಿದೋಷ ಇದ್ರೆ ತೆಗೆದಾಕೋದು ಏಕೆ ಅಂತ ಹಲವಾರು ರಹಸ್ಯಕರವಾದ ವಿದ್ಯೆಯನ್ನು ನಾನೀಗಾಗಲೇ ನಮ್ಮ ರೈತರ ಬಾಂಧವರ ಜೊತೆ ಹಂಚಿಕೊಂಡಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ನಾನು ನಮ್ಮ ರೈತರಿಗೆ ಉಪಯೋಗ ಆಗುವಂಥದ್ದು, ರೈತರಿಗೆ ಅಂತ ಅಲ್ಲ, ಯಾರು ಹಣ್ಣುಗಳನ್ನು ಬೆಳೀತಾರೋ ಅವರು. ಉದಾಹರಣೆಗೆ ಈಗ ಒಂದು ಮನೆ ಅಂದಮೇಲೆ ಮನೆ ಮುಂದೆ ಕಾಂಪೌಂಡಲ್ಲೂ 4-5 ಹಣ್ಣು ಹಾಕಿರ್ತಾರೆ. ಸೀಬೆ ಹಣ್ಣಿನ ಮರ, ನೇರಳೆ ಮರ, ಮತ್ತೆ ಸಪೋಟ ಎಲ್ಲ ಹಾಕಿರ್ತಾರೆ ಮನೆಗಳಲ್ಲಿ. ಹಿತ್ತಲಲ್ಲಿ, ಹಿತ್ತಲು ಅಥವಾ ಮುಂದ್ಗಡೆ, ಹಿತ್ತಲಲ್ಲಿ ಅಂದ್ರೆ ಹಿಂದ್ಗಡೆ ಮನೆ ಮುಂದ್ಗಡೆ ಕೆಲವು ಬೆಳೀತಾರೆ. ಹೆಚ್ಚಿಗೆ ಬೆಳೆಯುವಂಥದ್ದು ಅಂದ್ರೆ ನಮ್ಮ ರೈತರು. ನಮ್ಮ ರೈತರು ಇತ್ತೀಚೆಗೆ ಈ ಮಳೆ ಸರಿಯಾಗಿ ಬೀಳದಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಕೆಲವು ಹೂಗಳನ್ನ ಬೆಳೆಯಕ್ಕೆ ಶುರು ಮಾಡಿದ್ದಾರೆ. ಮಳೆ ಬಂದಾಗ ಭತ್ತ, ರಾಗಿ ಹಾಕ್ತಾರೆ, ಇಲ್ಲ ಕಬ್ಬು ಹಾಕ್ತಾರೆ. ಮಳೆ ಬಂದಿಲ್ಲ ಅಂದಾಗ ಬೋರ್ ಉಪಯೋಗಿಸ್ಕೊಂಡು ಅಥವಾ ಸಣ್ಣ ಪುಟ್ಟ ಬಾವಿಯಿಂದ ನೀರು ತೆಗೆದು ಅವ್ರೇನ್ ಮಾಡ್ತಾರೆ, ಹೂಗಳು ಬೆಳೀತಾರೆ, ಹಣ್ಣುಗಳು ಬೆಳೀತಾರೆ. ಹಣ್ಣುಗಳಂದ್ರೆ ಎಲ್ಲಾ ಕಾಲದಲ್ಲೂ ಸಿಗುವಂಥದ್ದು ಹಣ್ಣುಗಳು. ಇಂಥ ಋತುನಲ್ಲಿ ವಸಂತ ಋತು, ಗ್ರೀಷ್ಮ ಋತು ಅನ್ನೋ ಇಂಥ ಋತುಲೇ ಇಲ್ಲ ಅನ್ನೋಂಗಿಲ್ಲ. ವರ್ಷವಿಡೀ ಬರುವಂತ ಹಣ್ಣುಗಳು ಯಾವುದು? ಪರಂಗಿ ಹಣ್ಣು ಅಂದ್ರೆ ಪಪ್ಪಾಯಿ, ಸೀಬೆ ಹಣ್ಣು, ಆಪಲ್ಲು, ಮೋಸಂಬಿ, ದಾಳಿಂಬೆ, ಇವೆಲ್ಲ 365 ದಿವಸ 24 ಗಂಟೆಗೂ ಸಿಗುವಂತ ಹಣ್ಣುಗಳು. ಈ ಹಣ್ಣುಗಳು ಬೆಳೆಯೋಕ್ಕೂ ಕೂಡ ಕೆಲವರಿಗೆ ಕಷ್ಟಗಳಾಗ್ಬಿಟ್ಟಿರ್ತದೆ ಪಾಪ ರೈತರಿಗೆ. ಒಬ್ರು ರೈತರು ಬಂದು ಹೇಳ್ತಾ ಇರೋರು ಯಾರು, ಸ್ವಲ್ಪ ದೊಡ್ಡಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಒಂದು ಸುಮಾರು 1-3 ಎಕರೆ ಜಮೀನಿದೆ. ಪಾಪ ರೈತರು ಹೇಳ್ತಾ ಇದ್ರು, ನೋಡಿ ನಾನು ತುಂಬಾ ಕಷ್ಟಪಟ್ಟು ಹಣ್ಣು ಬೆಳಿತೀನಿ, ಆದರೆ ಸರಿಯಾಗಿ ಹಣ್ಣೇ ಬಿಡ್ತಾ ಇಲ್ಲ ಗಿಡದಲ್ಲಿ. ಒಳ್ಳೆ ತಳಿ, ಒಳ್ಳೆ ತಳಿ ಯಾವುದೋ ಆಂಧ್ರ ಕಡೆಯಿಂದ ತಗೊಂಬಂದೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದನ್ನು ನೆಟ್ಟದೆ, ಇದಕ್ಕಿದ್ದಾಗ ಹುಳ ಬಂದ್ಬಿಟ್ಟು ಹೋಗ್ತಾ ಇದೆ ಹಣ್ಣುಗಳೆಲ್ಲ, ಪಕ್ಷಿಗಳಿಗಲಾಟೆ, ಪ್ರಾಣಿಗಳಿಗಲಾಟೆ ತಿನ್ಕೊಂಡು ಹೋಗ್ತದೆ. ಮತ್ತೆ ರಸ್ತೆಲ್ಲಿ ಹೋಗೋ ಹುಡುಗರು ಅವ್ರ ಇವರೆಲ್ಲ ತೋಟದಲ್ಲಿ ನುಗ್ಗಿ ಹಣ್ಣು ಕಿತ್ಕೊಂಡ್ಬಿಡ್ತಾರೆ. ನನಗೆ ಸರಿಯಾದ ಬಂಡವಾಳಕ್ಕೆ ತಕ್ಕಂತೆ ಅಟ್ಲೀಸ್ಟ್ ಒಂದು 5% ಅಥವಾ 10% ಲಾಭ ಬರ್ತಿಲ್ಲ. ನನಗೆ ಫಲ, ಫಲ ಅಂದ್ರೆ ಏನು, ಹಣ್ಣು, ಹಣ್ಣು ಬಿಡ್ತಿಲ್ಲ. ಈ ಫಲನ ಬಿಡೋಬೇಕಾದ್ರೆ ಏನ್ ಮಾಡಬೇಕು, ಏನಾದ್ರು ಮುದ್ರೆ ಇದೆಯಾ, ಮಂತ್ರ ಇದೆಯಾ, ತಂತ್ರ ಇದೆಯಾ ಅಂತ ಕೇಳಿದ್ರು. ಇದು ಒಬ್ರು ಕೇಳಿದಂಥದ್ದು. ಇನ್ನೊಬ್ರು ಹಾಸನ ಹತ್ರ ಯಾರೋ ಒಬ್ರು ತುಂಬಾ ಚೆನ್ನಾಗಿ ಅವರು ಸಪೋಟ ಬೆಳೀತಾರೆ, ಸಪೋಟ ಮತ್ತೆ ಅನಾನಸ್ಸು ಮತ್ತೆ ದಾಳಿಂಬೆ ಹಣ್ಣು ಬೆಳೀತಾರೆ. ಅವರು ಅಷ್ಟೇ, ಫಸ್ಟ್ ಸ್ವಲ್ಪ ಚೆನ್ನಾಗಿ ಬಂತು, ಹೋಗ್ತಾ ಹೋಗ್ತಾ ಫಲನೇ ಕೊಡ್ತಿಲ್ಲ, ಏನಾಗಿದ್ಯೋ ಗೊತ್ತಿಲ್ಲ, ನಮ್ಮ ಹೊಲಕ್ಕೆ, ನಮ್ಮ ಜಮೀನಿಗೆ ಅಥವಾ ತೋಟಕ್ಕೆ ಯಾರಾದ್ರೂ ಕಣ್ದೃಷ್ಟಿ ಬಿದ್ದುಬಿಡ್ತಾ, ಅಥವಾ ಯಾರಾದ್ರೂ ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿದಾರಾ, ಏನೂ ಗೊತ್ತಿಲ್ಲ. ಚೆನ್ನಾಗಿ ಬೆಳೀತದೆ, ಫಸ್ಟ್ ಮೊದಲನೇ ಸ್ಟೇಜ್ ಫಲ ಚೆನ್ನಾಗಿ ಬಂತು, ಸೆಕೆಂಡ್ ಸ್ಟೇಜಲ್ಲೆಲ್ಲ ಕೊಳತೋಗ್ತಾ ಇದೆ, ಉದುರ್ತಾ ಇದೆ, ಒಣಗೋಗ್ತಾ ಇದೆ, ಹುಳುಗಳು ಹತ್ಕೊಂಡ್ಬಿಟ್ಟಿದೆ, ಏನ್ ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂತು. ಒಬ್ರು ಆಸಂದವ್ರು ಹೇಳ್ಕೊಂಡಂತದ್ದು. ಇನ್ನೊಬ್ರು ಈ ಸೀತಾಫಲ ಬೆಳೀತಾರೆ, ಬರೀ ಸೀತಾಫಲ, ಸುಮಾರು 5-6 ಎಕರೆ ಸೀತಾಫಲ ಮತ್ತೆ ದ್ರಾಕ್ಷಿ.
ದ್ರಾಕ್ಷಿನೂ ಬೆಳೀತಾರೆ. ಈ ಒಣ ದ್ರಾಕ್ಷಿ ಮಾಡ್ತಾರೆ ಅವರು, ದ್ರಾಕ್ಷಿ ಬೆಳೆದ್ಮೇಲೆ ಒಣ ದ್ರಾಕ್ಷಿ ಮಾಡ್ತಾರೆ. ಅವ್ರಿಗೂ ಅಷ್ಟೇ, ನೀರಿದೆ, ಒಳ್ಳೆ ಭೂಮಿ ಇದೆ, ನೀರಿನ ಕೊರತೆ ಇಲ್ಲ, ಭೂಮಿ ಕೊರತೆ ಇಲ್ಲ, ಆದ್ರೆ ಯಾಕೆ ಫಲ ಬಿಡ್ತಿಲ್ಲ, ಯಾತಕ್ಕೆ ನಮ್ಮ ಹಣ್ಣುಗಳು ಸಕಾಲಕ್ಕೆ ಆಗ್ತಿಲ್ಲ, ಅದರಿಂದ ಇದ್ರದ್ದು ಏನಿರ್ಬೋದು, ಏನ್ ದೋಷ ಇರ್ಬೋದು, ಇದಕ್ಕೆ ನಾವು ಮುದ್ರೆ ಇದೆಯಾ, ಮಂತ್ರ ಇದೆಯಾ ಅಂತ ಕೇಳಿದ್ರು. ನೋಡಿ, ಮಂತ್ರ ಎಲ್ಲದಕ್ಕೂ ಅಪ್ಲೈ ಮಾಡಬಹುದು, ಮುದ್ರೆ ಯಾವುದಕ್ಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತ ಎಲ್ಲಾ ಸಮಸ್ಯೆಗಳಿಗೆ ಮುದ್ರೆ ಮಾಡಬಹುದು, ಫಿಸಿಯೋಥೆರಪಿ. ಮತ್ತೆ ಕೆಲವು ಪ್ರಕೃತಿನಲ್ಲಿ ಕೆಲವು ವೈಬ್ರೇಷನ್ ರೀಸೆಟ್ ಮಾಡಲಿಕ್ಕೆ ಮುದ್ರೆಗಳನ್ನ ಮಾಡಬಹುದು. ಕೆಲವು ಟೈಮು ಮುದ್ರೆಗಳನ್ನ ನಾವು ದೇವತೆಗಳ ಆಹ್ವಾನ ಮಾಡುವಾಗ, ದೇವತೆಗಳಿಗೆ ನೈವೇದ್ಯ ಮಾಡುವಾಗ, ದೇವತೆಗಳ ಬಗ್ಗೆ ವರ್ಣನೆ ಮಾಡುವಾಗ ಕೆಲವು ಮುದ್ರೆಗಳನ್ನ ಮಾಡಬಹುದು. ಆದ್ರೆ ಈ ಗಿಡದಲ್ಲಿ ಫಲ ಕೊಡ್ತಿಲ್ಲ ಅಂದ್ರೆ ಗಿಡ ಮುದ್ರೆ ಮಾಡುತ್ತಾ? ಮಾಡಕ್ಕಾಗಲ್ಲ. ಆದ್ರೆ ಗಿಡ ಒಳ್ಳೆ ಚೆನ್ನಾಗಿ ಫಲ ಕೊಡಬೇಕು. ಮಾವಿನ ಮರ ತುಂಬಾ ಚೆನ್ನಾಗಿ ಫಲ ಕೊಡ್ತಾ ಇತ್ತು, ಹೋದ ವರ್ಷ ಈ ವರ್ಷ ಒಂದು ಫಲನೂ ಇಲ್ಲ, ಒಂದು ಹಣ್ಣು ಬಿಡ್ತಿಲ್ಲ, ಏನಾಗಿದೆ? ಮಾವನ ಮಾರೋರು ಶ್ರೀನಿವಾಸ್ಪುರದ ಹತ್ರ, ಈ ಚಿಂತಾಮಣಿ ಶ್ರೀನಿವಾಸ್ಪುರ ಎಲ್ಲ ಬರುತ್ತಲ್ಲ, ಆ ಕಡೆ ಸೈಡ್ ಸುಮಾರು 4-5 ಜನ ರೈತರು ಬಂದು ಕೇಳಿದ್ರು, ತುಂಬಾ ಚೆನ್ನಾಗಿ ಫಲ ಬಿಡ್ತಾ ಇತ್ತು ನಮ್ಮ ಮಾವಿನ ಮರ, ಅದೇನು ಕಂದೃಷ್ಟಿ ಆಯ್ತು ಅಥವಾ ಅದೇನು ಮಾಟಮಂತ್ರ ಪ್ರಯೋಗ ಆಗಿದ್ಯೋ ಅಥವಾ ಏನು ತೊಂದರೆ ಆಗಿದ್ಯೋ ಗೊತ್ತಿಲ್ಲ, ನಮ್ಮ ಮಾವಿನ ಮರದಲ್ಲಿ ಫಲಗಳೇ ಬಿಡ್ತಿಲ್ಲ, ಏನಾದ್ರೂ ಇದಕ್ಕೊಂದು ಮುದ್ರಾಮಂತ್ರ ತಿಳಿಸಿ ಅಂತ ಹೇಳಿದ್ರು. ಹೀಗೆ ರೈತರುಗಳಲ್ಲಿ ಗಿಡ ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ, ಫಲನೇ ಬಿಡ್ತಿಲ್ಲ ಅಂದ್ರೆ ಏನ್ ಸಮಸ್ಯೆ ಎಂದಾಗ, ಭೂಮಿಯಲ್ಲಿ ಸಮಸ್ಯೆ ಇಲ್ಲ, ಚೆನ್ನಾಗಿ ಬೆಳೆದು ನಿಂತಿದೆ ಗಿಡ, ಈಗ ಒಂದ್ಸಲ ಫಲ ಕೊಟ್ಟಿದೆ ಅಥವಾ ಒಂದೆರಡನ್ನು ಬಿಟ್ಟಿದೆ ಆಗ್ಲೇ, ಬಟ್ ರಾಶಿ ರಾಶಿಗಟ್ಟಲೆ ಫಲ ಬಿಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ, ಕೆಲವೊಂದು ಗಿಡಗಳಲ್ಲಿ ತನ್ನದೇ ಆದಂತ ಒಂದು ದೃಷ್ಟಿದೋಷದಿಂದ ಬಾಡೋಗ್ಬೋದು, ಅಥವಾ ಕೆಲವು ಹುಳುಗಳಿಂದ ಹುಳ ಉಪ್ಪಟ್ಟೆಗಳು ತಿಂದು ಹಾಳು ಮಾಡಬಹುದು, ಇಲ್ಲ ಅಂದ್ರೆ ಯಾರಾದ್ರೂ ಮಾಟಮಂತ ತಂತ್ರಗಳು ಮಾಡಿಸಿರ್ಬೋದು. ಅದು ಇಲ್ಲ ಅಂತ ಅಂದ್ರೆ ನಾವು ಹಾಕೋ ಗೊಬ್ಬರಗಳಿದೆಯಲ್ಲ, ಅದು ಆ ಕೆಲವು ಗಿಡಗಳಿಗೆ ಹಾಕ್ ಬರೋದಿಲ್ಲ. ಎಲ್ಲಾ ಗಿಡಗಳು ಎಲ್ಲಾ ಗೊಬ್ಬರ ಹಾಕಿದ್ರೆ ವರ್ಕೌಟ್ ಆಗಲ್ಲ, ಫಲ ಕೊಡೋದಿಲ್ಲ. ಅದನ್ನ ಕೆಲವು ಗಿಡಗಳಿಗೆ ಕೆಮಿಕಲ್ಸ್ ಇಲ್ದೇನೆ ಭೂಮಿಯಿಂದನೇ ತನಗೆ ತಾನೇ ಸ್ವತಂತ್ರವಾಗಿ ಬೆಳ್ಕೊಂಡು ಫಲ ಕೊಡುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಈ ಬೆಟ್ಟ ಗುಡ್ಡಗಳಲ್ಲಿ ಕಾಡಲ್ಲಿ ಬೆಳೆಯುವ ಮರಗಳಿಗೆ ಯಾರು ನೀರ್ ಹಾಕಿ ಬೆಳೆಸಲ್ಲ ಅಥವಾ ಗೊಬ್ಬರ ಹಾಕಿ ಬೆಳೆಸೋದಿಲ್ಲ, ತನಗೆ ತಾನೇ ಪ್ರಕೃತಿ ದತ್ತವಾಗಿ ಬೆಳ್ಕೊಂಡು 200-300 ವರ್ಷ ಹೇಳುತ್ತೆ, 300-400 ವರ್ಷ ಬೆಳೆದಿರುತ್ತೆ ದೊಡ್ಡ ದೊಡ್ಡ ಮರಗಳು. ಅದೇ ನಮ್ಮ ಮನೆ ಮುಂದೆ ನಮ್ಮ ಗದ್ದೆ ತೋಟದಲ್ಲಿ ಹೊಲದಲ್ಲಿ ಹಾಕೋದು ಬೇಗ ಬಾಡೋಗುತ್ತೆ, ಬೇಗ ಕೆಟ್ಟೋಗುತ್ತೆ. ಹಾಗಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗ್ಬಹುದು. ಆದ್ರೆ ಎಲ್ಲಾ ದೋಷಗಳಿಗೂ ಒಂದು ಪರಿಹಾರ ಇದೆ, ಏನು? ಒಂದು ಯಂತ್ರ ಪ್ರಯೋಗ. ಅದನ್ನ ನಾನು ವಿರಾಮದಂತ ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ, ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಈ ಮನುಷ್ಯರ ದೃಷ್ಟಿದೋಷದಿಂದ ಕೂಡ ಫಲಗಳು ಬಿಡೋದಿಲ್ವಾ ಅಂತ? ನನ್ನ ಒಂದು ಅನುಭವ ಪ್ರಕಾರ ನೋಡೋದಾದ್ರೆ, ಇದು ವಿಜ್ಞಾನಿಗಳು ನಂಬಲ್ಲ, ಇವೆಲ್ಲ ಕೆಲವು ಜನ ನಂಬಲ್ಲ. ಯಾರೋ ಒಬ್ರು ದಾಳಿಂಬೆ ಗಿಡನ ಹಾಕಿದ್ರು, ಸುಮಾರು ಒಂದು 1/2 ಎಕರೆ ದಾಳಿಂಬೆ ಗಿಡ ಇತ್ತು ಅವರಲ್ಲಿ. ಇನ್ನು 1/2 ಜಮೀನು ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಒಬ್ಬ ಮುಟ್ಟಾಗಿರೋ ಹೆಂಗಸು ಆ ಗಿಡನ, ಓ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಬಿಟ್ಟಿದೆ ದಾಳಿಂಬೆ, ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ರೆಡ್ ಕಲರ್ ಇದೆ ಅಂತೇಳಿ ಬಣ್ಣ, ಹಣ್ಣಿನ ಸೈಜು, ಆ ಗಿಡ ಎಲ್ಲ ನೋಡ್ಬಿಟ್ಟು ಒಬ್ಬ ಆಗ್ತಾನೆ ಪೀರಿಯಡ್ಸ್ ಇರೋಂತವಳು, ಆದರೆ ಬ್ಲೀಡಿಂಗ್ ಆಗ್ತಿರೋ ಸಮಯದಲ್ಲಿ ಆ ಹೆಂಗಸು ಆ ಮರಕ್ಕೆ ದೃಷ್ಟಿ ಹಾಕದ್ಲಂತೆ. ಅದು ಹಂಗೆ ಮರ ವಿತ್ತಿನ 1 ವೀಕಲ್ಲೆಲ್ಲ ಒಣಗೋಗ್ಬಿಡ್ತಂತೆ. ಯಾತಕ್ಕೆ ಒಣಗೋಯ್ತು ಅಂತ ಇವತ್ತವ್ರು ಗೊತ್ತಾಗ್ಲಿಲ್ಲ. ಯಾವ ಮರ ಮುಟ್ಟಿ ಮಾತಾಡಿದ್ಲೋ ಆ ಮರ ಪೂರ್ತಿ ಒಣಗೋಯ್ತು, ಬೇರೆ ಮರ ಎಲ್ಲ ಚೆನ್ನಾಗಿತ್ತು. ಅಕಸ್ಮಾತ್ ಆಕೇನಾರು ಎಷ್ಟು ಚೆನ್ನಾಗಿ ಬೆಳೆದಿದಾರ ಅಂತ ಒಂದ್ ರೌಂಡ್ ಕತ್ತಲ್ಲಾಡಿಸ್ಬಿಟ್ಟು ಹಿಂಗೆ ಸುತ್ತಬಿಟ್ಟು ದೃಷ್ಟಿ ಹಾಕಿದ್ರೆ ಎಷ್ಟೋ ಫಲಗಳು ನಿಂತೋಗುತ್ತೆ, ಅಂದ್ರೆ ಹಣ್ಣು ಬಿಡೋದು ನಿಂತೋಗ್ಬಿಡುತ್ತಂತೆ. ಒಂದು ಎರಡನೇದು, ಕೆಲವು ಟೈಮು ದೃಷ್ಟಿ ದೋಷ ಅಲ್ದೇನೆ ನಾವು ಹಾಕೋ ಸಮಯ ಇದೆಯಲ್ಲ, ಗಿಡ ನೆಡ್ತೀವಲ್ಲ ಅದು. ನೋಡಿ, ಫಲ ಕೊಡೋ ಅಂತದ್ದು ಗುರು. ಈ ಗುರು ಗ್ರಹ ಗುರು ಹೌರಾದಲ್ಲಿ, ಗುರು ಹೊರೆ ಅಂತ ಹೇಳ್ತಾರೆ, ಆ ಗುರು ಹೊರೆನಲ್ಲಿ ಏನಾದ್ರು ನಾವು ಗಿಡ ನೆಟ್ಬಿಟ್ಟ ಅಂದ್ರೆ ಅದೆಂತ ಕಣ್ದೃಷ್ಟಿನೇ ಆಗಿರ್ಲಿ, ಅದೆಂತ ಮಾಟಮಂತ್ರ ತಂತ್ರ ಮಾಡೋ ಆ ಗಿಡಗಳಿಗೆ ಟಚ್ ಆಗಲ್ಲ. ಅದು ಆ ಗುರು ಹೊರೆನಲ್ಲಿ ಗಿಡ ನೆಡಬೇಕು ಅಂತ ಹೇಳ್ತಾರೆ. ಆದ್ರೆ ಜನ ರೈತರಿಗೆ ಅವೆಲ್ಲ ಗೊತ್ತಿಲ್ಲ, ಗುರು ಹೊರೆ ಯಾವಾಗ ಬರುತ್ತೆ ಏನು ಅಂತ ಹೇಳಿ. ಏನೋ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಒಂದೆರಡು ಗಿಡಕ್ಕೆ ಪೂಜೆ ಮಾಡಿ ನೆಟ್ಟು ಬಿಡ್ತಾರೆ. ಆದ್ರೆ ಅದು ಎಲ್ಲಾ ಕಡೆಗೂ ಎಲ್ಲಾ ಸಮಯದಲ್ಲೂ ಅದು ನಡ್ಕೊಂಡು ಹೋಗುತ್ತೆ ಅನ್ನೋದು ಸುಳ್ಳು.
ಮೂರನೇದು ನಾವೇನಾದರೂ ಏನೋ ಈಗ ನಾವು ಉದಾಹರಣೆಗೆ ನಮ್ಮೆಲ್ಲಾದ್ರು ಕೆಸು ತಂದು ಹಾಕ್ಬಿಟ್ರೆ ಏನನ್ಸುತ್ತೆ, ಯಾರು ನಮ್ಗೆ ಹೋಗ್ತಿದ್ದಾಗ ಯಾರು ಗಲಿ ತಂದು ಮೇಲೆ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಅಥವಾ ನಮ್ಮ ಮೇ ಮೇಲೆ ಕೆಸರು ಆರಿಸ್ಬಿಟ್ರೆ ನಾವು ಅವ್ರನ್ನ ಸಂತೋಷ ಪಡಿಸ್ತೀವ ಅಥವಾ ಆರ ತುರಾಯಕೇನ ಸನ್ಮಾನ ಮಾಡ್ತೀವ? ಇಲ್ಲ, ನಿಂತ್ಕೊಂಡು ಬೈತೀವಿ ಅವ್ರಿಗೆ, ಹೇಯ್ ನನ್ನ ಮೇಲೆ ಕೆಸರು ಹಾಕ್ಬಿಟ್ಟೆಲ್ಲ ಹಾಗೆ ಹೇಗೆ ಅಂತ. ಹಾಗೆ ಗಿಡಗಳಿಗೆ, ಅದರಲ್ಲೂ ಹಣ್ಣಿನ ಗಿಡಗಳು ನಮಗೆ ಆಹಾರವನ್ನು ಕೊಡುವಂಥದ್ದು ಹಣ್ಣುಗಳು, ಆ ಹಣ್ಣು ಗಿಡಗಳ ಮೇಲೆ ಕೆಲವು ಸಲ ಏನಾನೋ ಒಂದು ಈ ಪೂಜೆ ಮಾಡಿದಂಥ ಬೇಡದಿರುವಂಥ ವಸ್ತುಗಳು, ಅರಕ್ಲು ಪರಕ್ಲು ಬಟ್ಟೆ ಒಣಗೋಗಿರುವಂಥದ್ದು, ಆ ಗಿಡಗಳ ತೊಳಗಿ ಮಲಮೂತ್ರ ಮಾಡೋದು, ಆಮೇಲೆ ಗಿಡ ಸಾನ್ನಿಧ್ಯದಲ್ಲೆಲ್ಲ ಹೋಗಿ ಏನು ಕೆಟ್ಟ ಕೆಲಸಗಳೆಲ್ಲ ಮಾಡೋದು, ಇದೆಲ್ಲ ಮಾಡಿದ್ರೆ ಆ ಒಂದು ವೈಬ್ರೇಷನ್ನಲ್ಲೂ ಕೂಡ ಫಲಗಳು ಕೊಡೋದಿಲ್ವಂತೆ. ಅದಕ್ಕೆ ಜಮೀನು ಭೂದೇವಿ, ನಾವು ಯಾವ ಜಾಗದಲ್ಲಿ ಹಣ್ಣುಗಳು ಬೆಳಿತೀವೋ, ಹೂ ಬೆಳಿತೀವೋ, ತರಕಾರಿ ಬೆಳಿತೀವೋ, ಧಾನ್ಯ ಬೆಳಿತೀವೋ, ಅದು ಒಂದೊಂದು ಮನೆಯಲ್ಲಿ ಏನು ದೇವ್ರ ಮನೆ ಇದೆಯೋ ಅದಕ್ಕೆ ಹತ್ರಂತೂ ಶ್ರೇಷ್ಠವಾಗಿರುತ್ತಂತೆ ಜಮೀನು. ಯಾಕೆಂದರೆ ಇಡೀ ಭೂಮಿಯಿಂದ ನಮಗೆ ಸಂರಕ್ಷಣೆ ಮಾಡುವಂಥದ್ದು, ಧಾನ್ಯದಿಂದ, ತರಕಾರಿಯಿಂದ, ಹೂಗಳಿಂದ, ಹಣ್ಣುಗಳಿಂದ ಎಲ್ಲವೂ ಕೊಡುವಂಥ ಆ ಭೂದೇವಿ, ಆ ಭೂದೇವಿ ನಮ್ಮ ಮೇಲೆ ಹೋಗ್ಬಿಟ್ಟು ಆ ದೇವಿ ಮೇಲೆ ನಾವು ಮಲಮೂತ್ರಗಳು ಮಾಡೋದಂತೆ ಏನೇನೋ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟು ಮಾಡಬಾರ್ದು ಕೆಟ್ಟ ಕೆಲಸ, ಅಲ್ಲೇ ಕೂತ್ಕೊಳ್ಳೋದು, ಕಾರ್ಡ್ಸ್ ಆಡೋದು, ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು ಎಲ್ಲ ಮಾಡಿ ಆ ಒಂದು ಪವಿತ್ರತೆಯನ್ನು ಮಾಲಿನ್ಯ ಮಾಡಿಬಿಡ್ತೀವಿ. ಈ ಒಂದು ರೀಸನಿಂದಲೂ ಕೂಡ ಫಲ ಬರೋದು ಕಮ್ಮಿ ಆಗಿಬಿಡುತ್ತೆ ಅಂತ ಒಂದು. ಎರಡನೇದು, ಯಾವ ಜಾಗದಲ್ಲಿ ಹಸುಗಳು ಚೆನ್ನಾಗಿ ಓಡಾಡುತ್ತೋ ಆ ಜಾಗದಲ್ಲಿ ಫಲಗಳು ಚೆನ್ನಾಗಿ ಬೆಳೆಯುತ್ತಂತೆ. ಆದ್ದರಿಂದ ಹಣ್ಣು ಬೆಳೆಯೋ ಜಾಗದಲ್ಲಿ ಹಸು ಕರುಗಳನ್ನು ಕಟ್ಟಾಕಬೇಕು, ಓಡಾಡಿಸ್ಬೇಕಂತೆ. ಯಾಕೆಂದರೆ ಎಲ್ಲೆಲ್ಲಿ ಹಸುಗಳು ಓಡಾಡುತ್ತೋ ಅಲ್ಲಿರೋ ನೆಗೆಟಿವ್ ವೈಬ್ರೇಷನ್ ತಗೊಳ್ಳುತ್ತಂತೆ. ಅದರಿಂದ ಹಣ್ಣು ಬೆಳೆಯೋ ಜಾಗದಲ್ಲಿ ಹಸುಗಳನ್ನು ಪ್ರವೇಶ ಮಾಡಿಸ್ಬೇಕು, ಗೋ ಪ್ರವೇಶ ಆಗಬೇಕು ಅಂತ ಒಂದು ಕಡೆ ಹೇಳ್ತದೆ. ಇನ್ನೊಂದು, ಹಣ್ಣುಗಳು ಯಾಕೆ ನಮಗೆ ದೃಷ್ಟಿದೋಷಕ್ಕೆ ಬೆಳೆಯೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ, ಏನಾದರೂ ಆ ಜಾಗದಲ್ಲಿ ಹೆಣಗಳು ಊತಾಕ್ಬಿಟ್ಟಿದ್ರೆ ಭೂಮಿನಲ್ಲಿ, ಇವತ್ತು ದಿವಸ ಎಷ್ಟೋ ಜನ ಅವರ ಸತ್ತೋರ ಮಶಾನಕ್ಕೆ ತಗೊಂಡೋಗಿ ಸುಡೋಬೋದು, ಅವರ ತೋಟ, ಅವ್ರ ಜಮೀನು, ಅವ್ರ ಗದ್ದೆಲ್ಲೇ ಊತಾಕ್ಬಿಡ್ತಾರೆ, ಸುಟ್ಬಿಡ್ತಾರೆ. ಅದರಿಂದ ಯಾರ ತೋಟದಲ್ಲಿ ಹಣ್ಣು ಬೆಳೆಯೋ ಜಾಗದಲ್ಲಿ ಸಮಾಧಿಗಳಿತ್ತು ಅಂತಂದರೆ ಅದು ಒಂದು ಕಾರಣ, ಸರಿಯಾಗಿ ಫಲ ಕೊಡೋದಿಲ್ಲ. ಹೀಗಾಗಿ ಈ ಒಂದು ಎಲ್ಲ ರೀಸನ್ನ ಗಮನಕ್ಕೆ ತಗೊಂಡು ಹಿಂದಿನ ಕಾಲದಲ್ಲಿ ಮರಗಳಲ್ಲಿ ಅಂದರೆ ಮಾವಿನ ಮರಗಳಲ್ಲಿ ಅದು ಒಂದು ಕಾರಣ, ಸರಿಯಾಗಿ ಫಲ ಕೊಡೋದಿಲ್ಲ. ಹೀಗಾಗಿ ಈ ಒಂದು ಎಲ್ಲ ರೀಸನ್ನ ಗಮನಕ್ಕೆ ತಗೊಂಡು ಹಿಂದಿನ ಕಾಲದಲ್ಲಿ ಮರಗಳಲ್ಲಿ ಅಂದರೆ ಮಾವಿನ ಮರಗಳಲ್ಲಿ, ತೆಂಗಿನ ಮರಗಳಲ್ಲಿ ಒಳ್ಳೆ ಚೆನ್ನಾಗಿ ಫಲ ಬರಲಿ, ಒಂದು ತೆಂಗಿನ ಗಿಡ ಇಡೀ ವಂಶನೇ ಕಾಪಾಡುತ್ತಂತೆ. ಒಂದು ಚೆನ್ನಾಗಿ ತೆಂಗಿನ ಗಿಡ ಬೆಳೆಸ್ಬಿಟ್ರೆ ಅದು ಬರೋ ಎಳ್ನೀರು, ಅದು ಸಿಗುವಂಥ ಎಲ್ಲ ಒಂದು ಪದಾರ್ಥಗಳು ಬೆಲೆ ಕಟ್ಟಕ್ಕಾಗಲ್ಲ. ಒಂದು ಮರ ಒಂದು ಸಂಸಾರನ ಸಾಗಿಸ್ಬಿಡುತ್ತಂತೆ, ಒಂದು ಹಸು ಒಂದು ಸಂಸಾರನ ಸಾಗುತ್ತಂತೆ, ಹಾಗೆ ಒಂದು ಮಾವಿನ ಮರ ಒಂದು 6 ತಿಂಗಳು ಒಬ್ಬ ಮನುಷ್ಯನ ಸಂರಕ್ಷಣೆ ಮಾಡುತ್ತಂತೆ ಫಲ ಚೆನ್ನಾಗಿ ಬಂದರೆ. ಅದರಿಂದ ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದ್ರೂ ಕೂಡ ಫಲ ಕೊಡೋದಿಲ್ಲ. ಸಮೃದ್ಧಿಯಾಗಿ ಬೆಳೆದಿದೆ ಚೆನ್ನಾಗೆ, ಏನು ಭಾಳ ಚೆನ್ನಾಗಿ ಬೆಳೆದಿದೆ, ಅದು ಹಣ್ಣು ಬಿಡಲ್ಲ, ಎಲ್ಲೋ ಒಂದು 5-10 ಹಣ್ಣು ಬಿಡ್ಬೋದು. ಆದರೆ ಪ್ರತಿ ಗಿಡದಲ್ಲೂ ಚೆನ್ನಾಗಿ ಫಲ ಕೊಡಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಏನೇನು ದೋಷಗಳಿದೆಯೋ ಅದನ್ನು ತೆಗೆದುಹಾಕಕ್ಕೆ ನಾವು ದಿನ ಕುತ್ಕೊಂಡು ಕಾಯಕ್ಕಾಗಲ್ಲ, ಜಮೀನಾಗಲಿ, ಹೊಲ ಆಗಲಿ, ತೋಟ ಆಗಲಿ. ಅದಕ್ಕೆ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಕಣ್ಣು ಕಾಣದಾಗೆ ಒಂದು ಯಂತ್ರಗಳನ್ನು ಬರೆದ್ಬಿಟ್ಟು ಹಣ್ಣು ಬೆಳೆಯೋ ಜಾಗದಲ್ಲಿ ಆ ಜಮೀನಲ್ಲಿ ಊತಾಕ್ಬಿಡ್ತಾ ಇದ್ದಂತೆ. ಅದು ಒಂಥರ CCTV ಥರ ಕೂತ್ಕೊಂಡು ಕಾರ್ಸಾಡ್ತಾರ, ಅದನ್ನು ಬಂದಂಥ ಮಲಿನ ತೆಗೆದಾಕ್ತಿತ್ತು. ಕುಡಿದು ತೇಗ್ತಾರ, ಅದನ್ನು ಬಂದಂಥ ದೋಷಗಳನ್ನ ತೆಗೆದಾಕ್ತಿತ್ತು. ಅಲ್ಲೇ ಜಾಗದಲ್ಲಿ ಸೆಕ್ಸ್ ಮಾಡ್ತಾರ, ಆ ದೋಷ ತೆಗೆದಾಕ್ತಿತ್ತು. ಮತ್ತು ಆ ಜಾಗದಲ್ಲಿ ಏನಾದ್ರು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಆ ಹೊಗೆ ಅದಕ್ಕೆ ಸಿಗಾಕೊಂಡು ಆ ಬೆಂಕಿ ಅದಕ್ಕೆ ತಾಕಿ ಆ ಮರನೂ ಕೂಡ ಏನಾದ್ರು ತೊಂದರೆಗೀಡಾಗಿ ಫಲ ಕೊಡದೇ ಇರ್ಬೋದು. ಆ ಥರದ್ದೇನ ನಡೆದಿದ್ಯಾ, ಆ ದೋಷ ತೆಗೆದಾಕ್ತಿದ್ರು. ಅಲ್ಲೇ ಹೆಣಗಳು ಊತಾಕಿದಾರ, ಅಲ್ಲೇ ಸುಟ್ಟು ಬಿಟ್ಟಿದಾರ ಹೆಣಗಳನ್ನ, ಆ ದೋಷ ತೆಗೆದಾಕುವಂಥ ಶಕ್ತಿಯನ್ನು ಯಂತ್ರಗಳಿಗೆ ಕೊಡ್ತಾ ಇದ್ರಂತೆ. ಯಂತ್ರ ಒಬ್ಬ ಮನುಷ್ಯ ಕೂತ್ಕೊಂಡು ಸೆಕ್ಯೂರಿಟಿ ಫೋರ್ಸ್ ಥರ ವರ್ಕ್ ಮಾಡುವಂಥ ಒಬ್ಬ ವ್ಯಕ್ತಿ. ಒಂದು ಯಂತ್ರ ಅಂದರೆ ಒಬ್ಬ ಮನುಷ್ಯ ಕೂತಿದ್ದಾನೆ ಅಂತ ಅರ್ಥ, ಯಂತ್ರ ಇದೆ ಅಂದರೆ ಒಬ್ಬ ಮನುಷ್ಯ ಇದ್ದಾನೆ ಅಂತ ಅರ್ಥ. ಒಬ್ಬ ಮನುಷ್ಯ ಮಾಡೋ ಕೆಲಸ ಎಲ್ಲ ಒಬ್ಬ ಯಂತ್ರ ಮಾಡ್ತಾ ಇದ್ದಾರೆ. ಆ ಯಂತ್ರಗಳನ್ನು ಹಿಂದಿನ ಕಾಲದಲ್ಲಿ ತೋಟಗಳಲ್ಲೆಲ್ಲ ಬರೆದು ಇಡ್ತಾ ಇದ್ರು, ಆಗ ಚೆನ್ನಾಗಿ ಸಮೃದ್ಧಿಯಾಗಿ ಫಲ ಕೊಡ್ತಾ ಇತ್ತು ಅನ್ನೋ ಒಂದು ತತ್ವವನ್ನು ಹೇಳ್ತಾರೆ. ಅದರಿಂದ ಯಂತ್ರಗಳಿಗೆ ಶಕ್ತಿಯನ್ನು ತುಂಬಿದಾಗ, ಇಂಜಿನ್ ಒಂದು ಯಂತ್ರ, ಅದಕ್ಕೆ ಒಂದು ಪೆಟ್ರೋಲ್ ಹಾಕ್ತಾನೆ, ಪೆಟ್ರೋಲ್ ಹಾಕಂದ್ರೆ ಅದು ಆನ್ ಮಾಡಿದ ತಕ್ಷಣ ಪೆಟ್ರೋಲ್ ಬರ್ನ್ ಆಗಿ ಇಂಜಿನ್ ಶಕ್ತಿ ಕೊಡುತ್ತೆ, ಆ ಶಕ್ತಿ ಕಾರ್ ನಡೆಸುತ್ತೆ.
ಹಾಗೆ ಆ ಯಂತ್ರ ಬರಿಬೇಕು, ಆ ಯಂತ್ರಕ್ಕೊಂದು ಪೂಜೆ ಮಾಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು, ಶಕ್ತಿ ತುಂಬಬೇಕು. ಆ ಶಕ್ತಿ ಯಂತ್ರ ಚೆನ್ನಾಗಿ ನಡೆಸುತ್ತೆ. ಆ ಯಂತ್ರದಲ್ಲಿ ಇದೆಲ್ಲ ನೆಗೆಟಿವ್ ಎನರ್ಜಿನ ತೆಗೆದುಹಾಕಿ ಆ ಜಾಗದಲ್ಲಿ ಫಲ ಅಂದರೆ ಹಣ್ಣುಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಒಂದೊಳ್ಳೆ ಅವಕಾಶ ಮಾಡಿಕೊಡುತ್ತೆ ಅನ್ನೋ ಅರ್ಥ. ಒಂದು ಆಧಾರದ ಮೇಲೆ, ಒಂದು ತತ್ವ ಸಿದ್ಧಾಂತದ ಮೇಲೆ ಯಂತ್ರಗಳನ್ನು ಬರೀತಾರೆ. ಇದಕ್ಕೆ ಬೀಸಾ ಯಂತ್ರ ಅಂತ ಕರೀತಾರೆ. ಈ ಬೀಸ ಯಂತ್ರಗಳನ್ನು ಇಡೋದ್ರಿಂದ ನಾನು ಹೇಳಿದಂತೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಒಂದು ವಾಸ್ತುಶಾಸ್ತ್ರ ಬರುವಂತ ಒಂದು ಸನ್ನಿವೇಶ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಈ ಹಣ್ಣು ಹಂಪಲು ಸರಿಯಾಗಿ ಬೆಳೆಯೋದಕ್ಕೆ ಯಾವೆಲ್ಲ ರೀತಿ ಪರಿಹಾರಗಳಿವೆ ಅಂತ? ಈ ಹಣ್ಣುಗಳು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ, ಇದು ಹಣ್ಣಿಗೆ ಮಾತ್ರ ಚೆನ್ನಾಗಿ ಫಲ ಕೊಡೋಕೆ ಮಾತ್ರ ಈ ಯಂತ್ರ. ಈ ಯಂತ್ರವನ್ನ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಕಾಡುಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ ಈ ಪ್ರಾಣಿಗಳ ಹಾವಳಿ ಆದಾಗ, ದೃಷ್ಟಿದೋಷ ಬಂದಾಗ, ನಾನು ಹೇಳಿದಂತೆ ಎಲ್ಲಾ ದೋಷಗಳು ವಿರಾಮಕ್ಕೆ ಮುಂಚೆ ಹೇಳಿದಲ್ಲ, ಆ ದೋಷಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಯಂತ್ರವನ್ನ ರೆಡಿ ಮಾಡ್ತಾರೆ. ನ್ಯೂಮರಾಲಜಿ ಅಂತ ಸಂಖ್ಯಾಶಾಸ್ತ್ರದ ಮೇಲೆ ಒಂದೊಂದು ಸಂಖ್ಯೆಲು ಗ್ರಹಗಳ ಸ್ಥಾನಗಳಿವೆ, ಒಂದೊಂದು ಗ್ರಹಕ್ಕೂ ಒಂದು ನಂಬರ್ ಇದೆ. ಆ ಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಕ್ಕಾಗಲ್ಲ ಅಂದಾಗ, ಆ ವಿಗ್ರಹಗಳನ್ನ ಇಡಕ್ಕಾಗಲ್ಲ ಅಂತ, ಅಥವಾ ಯಂತ್ರದಲ್ಲಿ ಆ ಗ್ರಹಗಳ ಚಿತ್ರ ಬರೆಯಕ್ಕಾಗಲ್ಲ ಅಂದ್ಬಿಟ್ಟು ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ನಂಬರ್ಗಳನ್ನ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಬರೆದ್ಬಿಟ್ಟು ಯಂತ್ರ ಪ್ರಯೋಗ ಮಾಡ್ತಾ ಇದ್ರು. ನೋಡಿ, ಈಗ ನಾನು ತೋರಿಸ್ತಾ ಇರೋ ಒಂದು ಯಂತ್ರ ಬಹಳ ವಿಶೇಷವಾದಂಥದ್ದು. ಇದನ್ನ ಭುಜಪತ್ರೆ ಅಂತ ಬರುತ್ತೆ ಅಂಗಡಿನಲ್ಲಿ, ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಭುಜಪತ್ರ ಅಂತೇಳಿ. ಆ ಭುಜಪತ್ರದಲ್ಲಿ ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿನಲ್ಲಿ ಅಷ್ಟಗಂಧನ ಹಚ್ಕೊಂಡು ಬರಿಬೇಕು. ಅಷ್ಟಗಂಧನು ಕೂಡ ಅಂಗಡಿಯಲ್ಲಿ ಸಿಗುತ್ತೆ. ಆ ಅಷ್ಟಗಂಧವನ್ನ ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿನಲ್ಲಿ ತಗೊಂಡು ಭುಜಪತ್ರೆ ಮೇಲೆ ನಾನು ತೋರಿಸೋತಾ ಇರೋ ಯಂತ್ರವನ್ನ ಬರಿಬೇಕು. ಉದ್ದುದ್ದಾಗಿ 4 ಕಾಲಮ್, ಅಡ್ಡಡ್ಡಾಗಿ 4, ಒಟ್ಟು 12 ಮನೆಗಳನ್ನು ಬರಬೇಕು. ಬರೆದ್ಬಿಟ್ಟು ಉದ್ದುದ್ದಾಗಿ ಈ ಥರ ನಾನು 4 ಈ ಕಡೆಯಿಂದ 4 ಬರೆದ್ಬಿಟ್ಟು ಒಂದೊಂದು ಮನೆಯಲ್ಲೂ ನಾನು ತೋರಿಸಿರೋ ನಂಬರ್ಗಳನ್ನ, ಡಬಲ್ ಡಿಜಿಟ್ ಇದೆ, ಸಿಂಗಲ್ ಡಿಜಿಟ್ ಇದೆ, ಈ ಸಂಖ್ಯೆಗಳನ್ನ ಆಯಾ ಮನೆಯಲ್ಲಿ ಫಿಲ್ ಮಾಡಿಬಿಟ್ಟು ಆ ಭುಜಪತ್ರ ಮೇಲೆ ಬರೀಬೇಕು. ನಾನೇನು ತೋರಿಸೋ ಅದೇ ಯಂತ್ರನ ಭುಜಪತ್ರ ಮೇಲೆ ನೀಟಾಗಿ ಬರೆದ್ಬಿಟ್ಟು ಅದಕ್ಕೆ ಯಥಾಶಕ್ತಿ ಒಂದು ತಟ್ಟೆಯಲ್ಲಿ ಇಟ್ಟುಬಿಟ್ಟು ಪೂಜೆ ಮಾಡಬೇಕು. ತಟ್ಟೆ ಬೆಳ್ಳಿದಾದರೂ ಆಗಿರ್ಬೋದು, ತಾಮ್ರದೇ ಆಗಿರ್ಬೋದು, ಸ್ಟೀಲೇ ಆಗಿರ್ಬೋದು, ಏನೇನೋ ಒಂದು ಮನೆ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಈ ಯಂತ್ರ ಯಾವತ್ತು ಬರಿಬೇಕು ಅಂತಂದ್ರೆ ಯಾವ್ದಾದ್ರು ಹುಣ್ಣಿಮೆ ದಿವಸ, ಅಮಾವಾಸ್ಯ ದಿವಸ ಈ ಯಂತ್ರನ ಬರಿಬೇಕು. ಬರೆದ್ಬಿಟ್ಟು ಯಥಾಶಕ್ತಿ ನಿಮ್ಗೆ ಹೆಂಗ್ ತೋಚುತ್ತೋ ಹಾಗೆ ಪೂಜೆ ಮಾಡಿಬಿಟ್ಟು ನಿಮ್ಮ ತೋಟ ಅಥವಾ ನೀವು ಯಾವ ಗಿಡ ಕೊಳತೋಗ್ತಾ ಇದೆಯೋ, ಯಾವ ಗಿಡದ ಫಲ ಕೊಡ್ತಿಲ್ವೋ, ಆ ಗಿಡದ ಬುಡದಲ್ಲಿ ಹಳ್ಳ ತೆಗೆದು ಊತ್ ಬಿಡಬೇಕು. ಪೂಜೆ ಮಾಡಿ ಹುಣ್ಣಿಮೆಲೆ ಪೂಜೆ ಮಾಡಬೇಕು ಇಲ್ಲ ಅಮಾವಾಸ್ಯೆಲಿ ಪೂಜೆ ಮಾಡಬೇಕು. ಮಾಡಿಬಿಟ್ಟು ಆ ಗಿಡದ ಹಳ್ಳ ತೆಗೆದ್ಬಿಟ್ಟು ಊತಾಕ್ಬಿಟ್ರೆ ಯಾವ ಯಂತ್ರ ಯಾವ ಮರದ ಹತ್ರ ಇತ್ತೋ ಆ ಮರದಲ್ಲಿ ಬಹಳ ಫಲ ಕೊಡುತ್ತೆ. ಅದು ಅಯ್ಯೋ, ನಮ್ಮ ತೋಟದಲ್ಲಿ ನೂರಾರು ಗಿಡಗಳಿವೆ, ನಾವೇನ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಗಿಡದ ಬುಡದಲ್ಲೂ ಇದನ್ನ ಹಾಕ್ಬೇಕು. ಒಂದೊಂದು ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಒಂದೊಂದು ಯಂತ್ರ ಸಣ್ಣ ಸಣ್ಣ ಭುಜಪತ್ರದಲ್ಲಿ ಸಣ್ಣ ಸಣ್ಣ ಬರೆದ್ಬಿಟ್ಟು ಆ ತಗೊಂಡೋಗ್ಬಿಟ್ಟು ಆ ಬುಡದಲ್ಲಿ ಆ ಗಿಡದ ಬುಡದಲ್ಲಿ ಒಂದು ಅರ್ಧ ಅಡಿ ಮಣ್ಣು ತೆಗೆದು ಪೂಜೆ ಆದ್ಮೇಲೆ ಅದನ್ನ ಹಾಕ್ಬಿಡೋದು ಮಾಡಬೇಕು. ಒಂದು ಈಗ ಉದಾಹರಣೆಗೆ 100 ಗಿಡಗಳಿದೆ ನಿಮ್ ತೋಟದಲ್ಲಿ ಅಂದ್ರೆ 100 ಸಣ್ಣ ಯಂತ್ರ ಬರೀರಿ, ಎಲ್ಲ ಯಂತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಡಿ, ತಗೊಂಡಾಗ ಊತ ಹಾಕಿ. ಇಲ್ಲ ಒಂದು ದೊಡ್ಡ ಯಂತ್ರ ಬರೆದ್ಬಿಟ್ಟು ಇಡೀ ನಿಮ್ಮ ತೋಟ ಅಥವಾ ನಿಮ್ಮ ಹೊಲ ನಿಮ್ಮ ಗದ್ದೆ ಏನಿದೆಯೋ ಆ ಗದ್ದೆನೇ ಅದನ್ನ ಊತ್ಬಿಟ್ಟ ಒಂದೇ ಒಂದು ಯಂತ್ರ ಬರೆದು ಹಾಕ್ಬೋದು, ಸಪ್ ಸಪ್ರೇಟ್ ಆಗೂ ಹಾಕ್ಬೋದು. ಬರೆದ್ಬಿಟ್ಟು ಊತ ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಊತಿರೋ ಜಾಗದಲ್ಲಿ ಯಾವ ಜಾಗ ಊತ ಹಾಕಿದ್ರು ಆ ಜಾಗದಲ್ಲಿ ಅದಕ್ಕೆ ಮತ್ತೆ ಪೂಜೆ ಮಾಡಿಬಿಟ್ಟ ಅಂದ್ರೆ ಬಹಳ ಸಮೃದ್ಧಿಯ ಫಲ ಕೊಡುತ್ತಂತೆ. ಇದನ್ನ ನಾನು ಒಬ್ರಿಗೆ ಹೇಳ್ಕೊಟ್ಟಿದ್ದೆ, ಒಬ್ರಿಗೆ ಮಾವಿನ ಹಣ್ಣು ಫಲ ಕಮ್ಮಿ ಆಗಿದೆ ಅಂತೇಳಿ. ಆಗ ಈ ಯಂತ್ರವನ್ನ ಆ ಮರದ ಹತ್ರ ಒಂದು 5 ಮರ ಇತ್ತು, ಅವರಲ್ಲಿ 5-6 ಮರ ಇತ್ತು, 6 ಮರಕ್ಕೂ ಸಪ್ರೇಟ್ ಆಗಿ ಬರೆದ್ಬಿಟ್ಟು ಪೂಜೆ ಮಾಡಿದ್ಮೇಲೆ ಏನ್ ಫಲ ಸಿಕ್ಕಾಪಟ್ಟೆ ಬಂತು. ಅದರಿಂದ ಅವ್ರು ಖುಷಿಯಾಗಿ ನಂತರ ಬಂದು ಹೇಳ್ಕೊಂಡ್ರು, ಯಂತ್ರ ಹಾಕಿದ್ಮೇಲೆ ಬಹಳಷ್ಟು ಫಲ ಸಿಕ್ತು ನಮಗೆ ಅಂತ. ಹೀಗೆ ಈ ಯಂತ್ರ ಫಲನ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಬಹಳ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅದರಿಂದ ರೈತರೇ, ಯಾರಿಗೆ ನಿಮ್ಮ ಹಣ್ಣುಗಳು ಬೆಳೀತಿದ್ದೀರೋ ಅವರಿಗೆ ಇಡೀ ತೋಟಕ್ಕೆ ಒಂದು ಯಂತ್ರ ಬರೆದು ಹಾಕ್ಬೋದು, ಇಲ್ಲ ನಿಮಗೆ ಸಬ್ ಸೆಪರೇಟ್ ಚಿಕ್ಕ ಚಿಕ್ಕದಾಗಿ ಬರೆದು ಹಾಕ್ಬೋದು, ಭುಜಪತ್ರ ಸಿಕ್ಕಿಲ್ಲ ಒಂದು ಸಣ್ಣ ಪೇಪರ್ನಲ್ಲಿ ಬರೆದ್ಬಿಟ್ಟು ಪೂಜೆ ಮಾಡಿ ಅದನ್ನ ಒಳಗೆ ಹಾಕ್ಬೋದು. ಹಿಂದಿನ ಕಾಲದಲ್ಲಿ ಈ ತರದೊಂದು ತಂತ್ರವನ್ನ ಮಾಡ್ತಾರೆ. ಈ ತಂತ್ರ, ಈ ಯಂತ್ರ
ಪೂಜಾ ಮಾಡೋದು ತಂತ್ರ, ಯಂತ್ರ ನೀವು ಬರೆದ್ರೆ ಯಂತ್ರ. ಈ ಯಂತ್ರನ ಹೂತಿಟ್ರೆ ಭೂಮಿ ಮೇಲೆ ಬಹಳ ಚೆನ್ನಾಗಿ ಫಲ ಕೊಡುತ್ತೆ. ಇದು ಫಲ ಕೊಡ್ಲಿಕ್ಕೆ ಉಪಯೋಗಿಸುವಂತ ಒಂದು ಯಂತ್ರ. ಸರಿ ಗುರುಜಿ, ಇನ್ನು ನೀವು ಇದೇ ತಿಂಗಳು 21, 22, 23 ತಾರೀಕು ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ನಡೆಸ್ತಿದ್ದೀರಾ. ಈ ಕ್ಲಾಸ್ ಅಲ್ಲಿ ಏನೇನೆಲ್ಲ ವಿಶೇಷತೆಗಳಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ನೋಡಿ, 21, 22 ಮತ್ತು 23 ತಾರೀಕು ಇದೇ ತಿಂಗಳು ನಾನು 3 ದಿವಸ ಬೆಂಗಳೂರಿನಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನು ಮತ್ತೆ ಅಡ್ವಾನ್ಸ್ಡ್ ಕೋರ್ಸ್ ಇವೆರಡೂ ಸೇರಿಸಿ 3 ದಿನ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಹಳ ವಿಶೇಷವಾದಂತದ್ದು ಈ ವಿದ್ಯೆನ ಯಾವುದೇ ಯೂನಿವರ್ಸಿಟಿ ಆಗ್ಲಿ, ಸ್ಕೂಲು, ಕಾಲೇಜಲ್ಲಿ ಆಗ್ಲಿ ಅಥವಾ ಯಾವುದೇ ಸಾಧು ಸಂತಗಳು ಇದನ್ನು ಹೇಳ್ಕೊಡಕ್ಕೆ ಇಷ್ಟಪಡಲ್ಲ. ಗೊತ್ತಿರಬೇಕಲ್ಲ, ಇದು ಎಲ್ಲಾ ವೆರೈಟಿನು ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ, ಒಬ್ರಿಗೆ ಎಲ್ಲಾ ಗೊತ್ತಿರಬೇಕು. ಆ ತರ ಒಂದು ವಿಶೇಷವಾದಂತಹ ವಿದ್ಯೆ ನಮ್ಮ ಸನಾತನ ಧರ್ಮದಲ್ಲಿ, ಅದು ಅಥರ್ವಣ ವೇದ. ಅಥರ್ವಣ ವೇದದ ಆಧಾರದ ಮೇಲೆ, ವೆಸ್ಟರ್ನ್ ಸ್ಟೈಲ್ ಅಲ್ಲ, ಅಥರ್ವಣ ವೇದದ ಆಧಾರದ ಮೇಲೆ ಮಾಡರ್ನ್ ಸೈನ್ಸ್ ನಲ್ಲಿ ಹ್ಯೂಮನ್ ಎನಾಟಮಿ ಮತ್ತೆ ಫಿಸಿಯಾಲಜಿನ ಆಧಾರವಾಗಿಟ್ಕೊಂಡು ಎರಡನ್ನೂ ಮರ್ಜ್ ಮಾಡಿ ಒಂದು ಸಿಲೆಬಸ್ ಮಾಡಿ 3 ದಿನದ ಕ್ಲಾಸ್ ಮಾಡ್ತಾ ಇದ್ದೀನಿ. ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನು, ವೈಟ್ ಮ್ಯಾಜಿಕ್ ಅಂದ್ರೆ ಏನು, ವೈಟ್ ಮ್ಯಾಜಿಕ್ ನಲ್ಲಿ ಎಷ್ಟು ವೆರೈಟಿ ವೈಟ್ ಮ್ಯಾಜಿಕ್ ಇದೆ, ಬ್ಲಾಕ್ ಮ್ಯಾಜಿಕ್ ಇದೆ, ಬ್ಲಾಕ್ ಮ್ಯಾಜಿಕ್ ಮಾಡೋದ ಜನ ಎಂತವರು, ಮತ್ತೆ ಎಷ್ಟೋ ಕಾಯಿಲೆಗಳು ಡಾಕ್ಟರ್ ಕ್ಯೂರ್ ಮಾಡಕ್ ಆಗ್ತಿಲ್ಲ, ಎಲ್ಲಾ ರಿಪೋರ್ಟ್ ನೋಡಿದ್ರೆ ನಾರ್ಮಲ್ ಅಂತಾರೆ, ಆದ್ರೆ ಪೇಷಂಟ್ ನರಳ್ತಿರ್ತಾನೆ. ಅಂದ್ರೆ ಎಷ್ಟಿಂತ ಕಾಸ್ಟ್ಲಿ ಮೆಡಿಸಿನ್ ಕೊಟ್ಟರು ಕೂಡ, ಔಷಧಿ ಕೊಟ್ಟರು ಕೂಡ ವಾಸಿ ಆಗ್ತಿಲ್ಲ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತ ಕಾಯಿಲೆ ಅದು. ಮತ್ತೆ ಮನೇಲಿ ಮಗ ಕುಡಿಯೋಕ್ ಶುರು ಮಾಡ್ತಾನೆ, ಮಗಳು ಮನೆ ಬಿಟ್ಟು ಹೋಗ್ತಾಳೆ, ಮತ್ತೆ ಹುಚ್ಚು ಚಂಗಾಡೋದು, ಬಿಸ್ನೆಸ್ ಲಾಸ್ ಆಗೋದು, ಮನೇಲಿ ಮದ್ವೆಗಳಾಗ್ತಿಲ್ಲ, ಮದ್ವೆಗಳಾಗ್ದವ್ರಿಗೆ ಮಾಡಿಬಿಡ್ತಾರೆ, ಕೈ ಸೇದೋಗ್ಲಿ, ಬಾಯಿ ಸೇದೋಗ್ಲಿ, ಬುದ್ಧಿ ಭ್ರಮಣೆ ಆಗ್ಲಿ, ಹುಚ್ಚಿಡಿಲಿ ಅಂತ ಹೇಳಿ ಮೈಂಡ್ಗೆ ಬಾಡಿಗೆ ಮಾಡಿಸ್ತಾರೆ. ಇಲ್ಲ ಮೈಂಡ್ಗೆ ಮಾಡಬಹುದು, ಇಲ್ಲ ಬಾಡಿಗೆ ಮಾಡಬಹುದು, ಇಲ್ಲ ಮೈಂಡ್ ಬಾಡಿಗೆ ಎರಡು ಸೇರ್ಸ್ ಮಾಡಿ ಬ್ಲಾಕ್ ಮ್ಯಾಜಿಕ್ ಮಾಡಿಬಿಡ್ತಾರೆ. ಈ ತರದೆಲ್ಲ ಮಾಡಿದ್ರೆ ಹೆಂಗ್ ಪತ್ತೆ ಹಚ್ಚೋದು, ಅದಕ್ಕೆ ಹೆಂಗ್ ನಿವಾರಣೆ ಮಾಡೋದು, ಹೆಂಗ್ ತೆಗೆದುಹಾಕೋದು ಅನ್ನೋದನ್ನ ನಾನು ಸೈಂಟಿಫಿಕ್ ಆಗಿ ಇದನ್ನ ಕ್ಲಾಸ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಈ ಒಂದು ಕೋರ್ಸ್ ನಲ್ಲಿ ಸುಮಾರು 15 ವೆರೈಟಿ ಮಂತ್ರಗಳ ದೀಕ್ಷೆ, ತಾಂತ್ರಿಕ ದೀಕ್ಷೆ ಕೊಡ್ತಾ ಇದ್ದೀನಿ. ಶಾಸ್ತ್ರೋಕ್ತವಾಗಿ ನಮ್ಮ ಹಿಂದೂ ಸನಾತನದ ಮೇಲೆ ಬರುವಂತ ಒಂದು ದೀಕ್ಷಾ ಪದ್ಧತಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ವಿಶೇಷ ಅಂದ್ರೆ, ಮುಂದೆ ಇನ್ನೊಂದೆರಡು ವರ್ಷ ಕಳೆದ ನಂತರ ಇಡೀ ಸಮಾಜದಲ್ಲಿ ಬರೀ ಬ್ಲಾಕ್ ಮ್ಯಾಜಿಕ್ ಗಳೇ ಶುರುವಾಗ್ಬಿಡುತ್ತೆ. ಕೂತರು ನಿಂತರು ಬ್ಲಾಕ್ ಮ್ಯಾಜಿಕ್, ಬ್ಲಾಕ್ ಮ್ಯಾಜಿಕ್ ಇಂದ ಎಲ್ರಿಗೂ ತೊಂದರೆ ಮಾಡೋದು. ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ಎಲ್ಲಾ ಕ್ಷೇತ್ರಗಳು ಬ್ಲಾಕ್ ಮ್ಯಾಜಿಕ್ ಮಾಡೋ ಶುರುವಾಗ್ಬಿಡ್ತಾರೆ. 50-100 ಕ್ಕೆಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಇವತ್ತಿನ ಅಂತ ಮಹಾಪಾಪಿಗಳಿದ್ದಾರೆ. ಈ ತರ ಒಂದು ಸಮಾಜದಲ್ಲಿ ನಾವು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳೆಲ್ಲ ಚೆನ್ನಾಗಿ ಬದುಕಬೇಕು ಅನ್ನೋದಾಗಿದ್ರೆ ಎಂತ ರೋಗ ಬಾಧೆ ಬಂದ್ರು ಕೂಡ ನಮ್ಮ ನಾವೇ ತಕ್ಕೊಳ್ಳೋದು ಹೇಗೆ, ಎಂತ ಮನೆ ಸಮಸ್ಯೆಗಳು ಬಂದ್ರು ಕೂಡ ನಾವೇ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ವಿದ್ಯೆ, ಆ ಒಂದು ಕಲೆನ ನಾವು ಪ್ರತಿಯೊಬ್ಬರು ಕಲ್ತಿದ್ದೇ ಆದ್ರೆ ಆಸ್ಪತ್ರೆಗೆ ಹೋಗೋ ಖರ್ಚು ಕಮ್ಮಿ ಆಗುತ್ತೆ, ಜ್ಯೋತಿಷ್ಯ ಅಂತೆ ಅದು ಇದು ಅಂತ ಎಲ್ಲ ಹೋಗ್ತೀವಿ ನಾವು, ಅದೆಲ್ಲ ಖರ್ಚು ಕಮ್ಮಿ ಆಗುತ್ತೆ. ಈ ಒಂದು ವಿದ್ಯೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಈ ಒಂದು ವಿದ್ಯೆ ಕಲ್ತ್ಕೊಂಡ್ಬಿಟ್ರೆ ನಮ್ಗೆ ಹಾಸ್ಪಿಟಲ್ ಖರ್ಚೆಲ್ಲ ಉಳಿಸ್ಬೋದು. ಮತ್ತೆ ಎಷ್ಟೋ ಜನ 100,000 ರೂಪಾಯಿ ಖರ್ಚು ಮಾಡಿದ್ದಾರೆ, ಆ 100,000 ರೂಪಾಯಿ ಡಾಕ್ಟರ್ಗಳಿಗೆ, ಯಾತ್ರೆಗಳಿಗೆ, ಜಾತ್ರೆಗಳಿಗೆ, ಪೂಜೆ ಪುರಸ್ಕಾರಗಳಿಗೆ ಕೊಡೋ ಬದಲು ಇದೊಂದು ವಿದ್ಯೆ ಕಲ್ತ್ಕೊಂಡ್ಬಿಟ್ರೆ ಅವರು ಎಲ್ಲ ಎಷ್ಟು ಸೇವ್ ಆಗತ್ತೆ ನಮ್ಗೆ. ಒಬ್ಬ ಮನೇಲಿ ಒಬ್ಬ ಮಾಂತ್ರಿಕ, ಒಬ್ಬ ತಾಂತ್ರಿಕ ಆದ್ರೆ ಮನೆ ಮಂದಿನೆಲ್ಲ ಕಾಪಾಡಬಹುದಲ್ಲ. ಆದ್ರಿಂದ ಈ ವಿದ್ಯೆಯನ್ನ ಬಹಳ ವಿಶೇಷವಾದದ್ದು. ಇದನ್ನ ಇದೇ ತಿಂಗಳು 21, 22, 23 ತಾರೀಕು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರುವಂತ ನಮ್ಮ ಸ್ಕ್ರೀನ್ ಬರೋ ನಂಬರ್ಗೆ ಕರೆ ಮಾಡಿ ಸೀಟ್ ಅನ್ನ ರಿಸರ್ವ್ ಮಾಡ್ಕೋಬಹುದು. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಣ್ಣು ಹಂಪಲು ಸಕಾಲಕ್ಕೆ ಯಾವೆಲ್ಲ ಕಾರಣಗಳಿಗೆ ಬೆಳೆಯೋದಿಲ್ಲ ಅನ್ನೋದನ್ನ ತಿಳಿಸ್ಕೊಟ್ರಿ, ಜೊತೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.